ಲಾಡ್ ದೇವ್ರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ನಾಮದಲ್ಲಿ ನಾನಿನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿಮ್ಮ ಒಳ್ಳೆಯ ಬೋಧಕ ನಾವು ಇವತ್ತಿನ ಸಂದೇಶದ ಮುಖಾಂತರ ನನ್ನ ಮಕ್ಕಳ ಸಂಗಡ ಮಾತನಾಡಿದ್ಮೇ ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಅದು ಬಿಡುಗಡೆಯನ್ನು ಉಂಟು ಮಾಡಿಬಿಟ್ಟು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ನೋಡ್ತೇವೆ ಕೀರ್ತನೆ ಐವತ್ತು ಅದಲ್ಲಿ ಇಪ್ಪತ್ತ ಮೂರನೇ ವಾಕ್ಯ ಸಾಮ್ ಚಾಪ್ಟರ್ ಫಿಫ್ಟಿ ವರ್ಸ್ ಟ್ವೆಂಟಿ ತ್ರೀ ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತವರು ಅವರೇ ನನ್ನನ್ನು ಗೌರವಿಸುವರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು ಇಲ್ಲಿ ನಾವು ನೋಡ್ತೇವೆ ಈ ಕೀರ್ತನ ನೋಡುತ್ತೇವೆ ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವ ಇದರ್ಥವಾಗಿದೆ ದೇವರ ವಾಕ್ಯ ತೆಗೆದು ಪ್ರೇರೇ ಯಾವುದೇ ಸನ್ನಿವೇಶ ನಿಮ್ಮ ಜೊತೆ ಬರಲಿ ಯಾವುದೇ ಕಷ್ಟ ಬರಲಿ ಪ್ರತಿಯೊಂದು ದಿನ ಪ್ರತಿಯೊಂದು ಗಲಿಗೆ ಪ್ರತಿಯೊಂದು ಸಂದರ್ಭದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸುವಾಗ ಮಾತ್ರವೇ ನೀವು ದೇವರನ್ನು ಗೌರವಿಸಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಯಾವಾಗ ದೇವರು ದೇವರ ಗೌರವಿಸ್ತೇವೆ ಆಗ ದೇವರು ನಿಮ್ಮನ್ನು ಗೌರವಿಸ್ತಾನೆ ಮತ್ತು ನಂತರ ಇರ್ತದೆ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ವಿಶೇಷ ದರ್ಶನೆಯನ್ನು ತೋರಿಸ್ತಾನೆ ಇದರ್ಥವಾಗಿದೆ ದೇವರು ನಿಮ್ಮನ್ನು ರಕ್ಷಿಸಿದರೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಾಪದಿಂದ ಬಿಡುಗಡೆ ಅಪಘಾತ ದುರ್ಮರಣದ ಬಿಡುಗಡೆ ಎಲ್ಲ ಪದಕ್ಕೆ ರಕ್ಷಣೆ ಎಂಬ ಪದಕ್ಕೆ ಅದು ಅರ್ಥ ಬರ್ತದೆ ಆ ದೇವರು ನಿಮ್ಮನ್ನು ವಿಶೇಷವಾಗಿ ಕಾಪಾಡಬೇಕಾ ಸಂರಕ್ಷಣೆ ಬೇಕಾ ಎಲ್ಲ ಥರದ ಮರಣಕರವಾದ ವ್ಯಾಧಿಯನ್ನು ಕಾಪಾಡಬೇಕಾ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂಬುದಾಗಿ ನಾವು ನೋಡ್ತೇವೆ ಇದರಲ್ಲಿ ನಾವು ವಿಧ ವಿಧವಾಗಿ ನೋಡಪ್ಪ ಹೇಗೆ ದೇವರು ಸ್ತುತಿಸುವುದು ಯಾವ ರೀತಿ ನಡತೆ ಸರಿಪಡಿಸಿಕೊಳ್ಳುವುದು ಎಂಬುದಾಗಿ ನಾವು ವಿವರೆಗೆ ನೋಡ್ತೇವೆ ಮೊದಲನೇ ಸಂಘ ನೋಡ್ತೇವೆ ಎಲ್ಲ ಸನ್ನಿವೇಶಗಳಲ್ಲಿಯೂ ದೇವರನ್ನು ಸ್ತುತಿಸುವವರು ಆಗಬೇಕು ಇದು ದೇವರ ಆಜ್ಞೆಯಾಗಿದೆ ಎರಡನೇ ಸಂಘ ನೋಡ್ತೇವೆ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಅದರ್ಥವಾಗಿದೆ ದೇವರ ಸ್ವರಕ್ಕೆ ವಿಧೇಯರಾಗಬೇಕು ನಾವು ನೋಡ್ತೇವೆ ಈ ಮೋಚನಾ ಕಾಣ ಪುಸ್ತಕ ಇಪ್ಪತ್ತ್ಮೂರನೇ ಆದ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆಂಟನೇ ವಾಕ್ಯ ಎಕ್ಸಡೋಸ್ ಚಾಪ್ಟರ್ ಟ್ವೆಂಟಿ ತ್ರೀ ವೋಸ್ ಟ್ವೆಂಟಿನಿಂದ ಟ್ವೆಂಟಿ ಏಯ್ಟ್ ತನಕ ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸ್ತೇನೆ ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗಡೆಯಬೇಕು ನಾನು ನೋಡ್ತೇನೆ ಇವತ್ತು ದೇವರು ದೇವರ ಆತ್ಮನು ಮಾತನಾಡೋಣ ಸಭೆಯಲ್ಲಿ ದೇವರು ಮಾತನಾಡ್ತೇನೆ ಈ ಸಂದರ್ಭಕ್ಕೆ ಮುಖಾಂತರ ದೇವರು ಮಾತನಾಡ್ತಾನೆ ಇಲ್ಲಿ ನೋಡ್ತೇವೆ ವಿಮರ್ಶಕರ ಪುಸ್ತಕದಲ್ಲಿ ದೇವರು ನಿಮ್ಮನ್ನು ಕಾಪಾಡೋದಕ್ಕೆ ತನ್ನ ದೇವದೂತನಲ್ಲಿ ದೇವರು ತಾನೇ ನಮ್ಮ ಮುಂದೆಗಡೆ ಹೋಗ್ತಾನೆ ಎಂಬುದಾಗಿ ನೋಡ್ತೇವೆ ಆ ದೇವರ ಪ್ರಸನ್ನತೆ ನಿಮ್ಮ ಮುಂದೆಗಡೆ ಹೋಗಬೇಕಾ ನೀವು ದೇವರ ಮಾತಿಗೆ ಕಿವಿ ಕೊಡಬೇಕು ಎಂಬುದಾಗಿಲ್ಲ ನೋಡ್ತೇವೆ ಆತನಿಗೆ ಅವಿದ್ಯನಾಗಬಾರ್ದು ಅವಿದ್ಯನಾದರೆ ನಿಮ್ಮನ್ನು ಪ್ರಿಯ ಇವತ್ತು ದೇವರು ನಿಮ್ಮನ್ನು ಎಲ್ಲ ಅಪಘಾತ ಎಲ್ಲ ದುರ್ಮರಣ ಎಲ್ಲ ದುರ್ಘಟನೆ ಎಲ್ಲ ಥರದ ಸಾಂಕ್ರಾಮಿಕ ಅಂಟು ರೋಗಗಳಿಂದ ಮರಣಗಳ ವ್ಯಾಧಿಯಿಂದ ನಿಮ್ಮನ್ನು ರಕ್ಷಿಸಬೇಕಾ ಸಂರಕ್ಷಿಸಬೇಕಾ ಪ್ರತಿ ದಿವಸ ನೀವು ದೇವರ ಸತ್ಯವೇದವನ್ನು ದಿನಲು ಓದುವವರಾಗಬೇಕು ಧ್ಯಾನಿಸುವವರಾಗಬೇಕು ಅದೇ ಟಿ ವಿ ಮಾಧ್ಯಮದಲ್ಲಿ ನೀವು ಕೇಳೋ ಪ್ರತಿ ವಾಕ್ಯಗಳನ್ನು ಬರೀ ಕೇಳುವವರು ಮಾತ್ರ ಅಲ್ಲ ಈವನು ಕೇಳಿ ನಿಮ್ಮ ಹೃದಯದಲ್ಲಿ ಅದನ್ನು ಬಚ್ಚಿಡಬೇಕು ಅದು ಪುನಃ ನಿಮ್ಮ ಬೈಬಲ್ನಲ್ಲಿ ಪುನಃ ಓದುವರಬೇಕು ಧ್ಯಾನ ಮಾಡಬೇಕು ಅಷ್ಟೇ ಅಲ್ಲದೆ ದೇಹರ ವಾಕ್ಯ ಕೈ ವಿಧ ಆಗಬೇಕು ಬರೇ ದೇವರು ಇವತ್ತು ಮಾತನಾಡ್ತಾನೆ ವಾಕ್ಯದ ಮುಖಾಂತರ ಈ ವಾಕ್ಯನ ಬರೀ ಕೇಳಿ ನೀವು ಬಿಟ್ಟು ಬಿಟ್ಟರೆ ನಿಮಗೆ ವಾಕ್ಯದಿಂದ ಯಾವ ಪ್ರಯೋಜನ ಸಿಗುವುದಿಲ್ಲ ಈವನು ಕೇಳಿ ಅದಕ್ಕೆ ವಿಧೇರಾದರೆ ದೇವರು ನಿಮ್ಮ ಮುಂದೆ ಹೋಗ್ತಾನೆ ಆತನ ಪ್ರಶ್ನೆ ನಿಮ್ಮ ಮುಂದೆ ಹೋಗಿಕೊಂಡು ಎಲ್ಲ ಕೇಳಿ ಎಲ್ಲ ಥರ ಎಲ್ಲ ಸೈತನ ಕುತಂತ್ರದಿಂದ ನಿಮ್ಮನ್ನು ಕಾಪಾಡುತ್ತಾನೆ ಎಂದು ನೋಡ್ತೇವೆ ಒಂದು ವೇಳೆ ದೇವರ ಸ್ವರಕ್ಕೆ ದೇವರ ವಾಕ್ಯ ಅವರದೆ ಆತನು ಶ್ರಮಿಸುವುದಿಲ್ಲ ಎಷ್ಟು ತನಕ ನಿಮ್ಮ ಪಾಪನ ಒಪ್ಪಿಕೊಳ್ಳುವ ಪ್ರಿಯೊತ್ತು ದೇವರ ವಾಕ್ಯ ದೇವರ ನನ್ನಲ್ಲಿ ಪಾಪ ಇಲ್ಲಿಂದ ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ಇಲ್ಲ ಮತ್ತೆ ಬೆಳೆ ಒಂದು ಯುವನ ಒಂದು ಎಂಟು ಒಂಬತ್ತು ಪಕ್ಕದಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುತ್ತಾರೆ ಆದ ನೀತಿವಂತನು ನಂಬಿಕೆಸನ ನಮ್ಮ ಸಕಲ ಪಾಪವನ್ನು ಪರಿಹಾರ ಮಾಡಿ ನಮ್ಮ ನೀತಿವಂತನಾಗಿ ಮಾಡುತ್ತಾನೆ ಎಂಬುದಾಗಿ ಒಂದನೇ ಯೋ ಯೋನ ಫಸ್ಟ್ ಜೋನ್ ಸಲ್ ಒನ್ ವರ್ಸ್ ಏಯ್ಟ್ ಆ್ಯಂಡ್ ನೈನ್ ವಾಕ್ಯದಿಂದ ಬಳಿಬಿಟ್ಟಿದೆ ಹಾಗಾದ್ರೆ ಪ್ರೇ ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರೇರೆ ದಿನಾಲು ದೇವರ ವಾಕ್ಯ ಓದುವಾಗ ವಾಕ್ಯ ಧ್ಯಾನ ಮಾಡುವಾಗ ದೇವರ ಹತ್ರ ಬೇರೆ ದೇವ ನನ್ನ ಪರೀಕ್ಷಿಸು ನಾನು ತಿಳಿದುಕೋ ನನ್ನ ಯಾವುದೇ ಕೇಡಿನ ಮಾರ್ಗದಲ್ಲಿ ನಡೆಯುತ್ತದೆ ಯಾವುದೇ ಅವಿವಿದ್ಯತೆಯನ್ನು ನಡೆಯುತ್ತಾರೆ ನನಗೆ ತೋರಿಸಿಕೊಡುಂಬುದಾಗಿ ಈ ಒಂದು ದೀನ ಹೃದಯದಿಂದ ಪ್ರಾರ್ಥನೆ ಮಾಡಿ ಸತ್ಯವೇದರು ಅದನ್ನು ಓದುವರಬೇಕು ಆ ದೇವರಾತ್ಮನು ಧ್ಯಾನ ವಾಕ್ಯ ಓದುವ ಮುಖಾಂತರ ವಾಕ್ಯ ಧ್ಯಾನಿಸುವಾಗ ಮಾತನಾಡ್ತಾನೆ ಆ ಮಾತ ವಾಕ್ಯಕ್ಕೆ ನೀವು ಪೂರ್ಣ ಮನಸ್ಸಿಂದ ವಿದ್ಯಾರ್ಥಿ ಒಂದೆಲ್ಲ ಮಾತ್ರ ವಾಕ್ಯ ಅವಿದರಾದರೆ ದೇವರು ಸಮೀಪಿಸಿಲ್ಲ ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡೋ ತನಕ ಅಷ್ಟೇ ಹೇಳಿದೆ ಪ್ರೇ ಈ ಟಿ ವಿ ಮಾಧ್ಯಮದಲ್ಲಿ ವಾಕ್ಯ ಕೇಳುವಾಗ ದೇವರ ಆತ್ಮನ ಅತೀ ಸಂಕ್ಷಿಪ್ತವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ದೇವರ ಆತ್ಮ ಮಾತನಾಡುವಾಗ ಏನು ವಾಕ್ಯ ಮಾತನಾಡಿತ್ತು ಪ್ರೇರೇ ಆ ವಾಕ್ಯನ ತಿರಸ್ಕಾರ ಮಾಡಬೇಡಿ ಅದಕ್ಕೆ ವಿದ್ಯಾರಾಗಿರಿ ವಿದ್ಯಾರ್ಹ ಮಾತ್ರ ದೇವರೇಳ್ತಾರೆ ದೇವರು ನಿಮ್ಮ ಮುಂದೆ ಹೋಗ್ತಾನೆ ಆತ ಪ್ರಶ್ನೆ ಮುಂದೆ ಮುಂದೆಗೊಂಡು ಆತ ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ ನಂತರ ನೋಡ್ತೇವೆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನನ್ನ ನಾಮ ಮಹಿಮೆಯು ಆತನಲ್ಲಿರುವುದು ನೀವು ಆತನ ಮಾತನ್ನು ಸರದಿಂದ ಲಾಲಿಸಿ ನನ್ನ ಆಜ್ಞೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವ ಪೀಡಿಸುವಾಗಿಯೂ ಇರುವೇನು ಪ್ರೇರಣೆ ನೋಡ್ತೇವೆ ಅಲ್ಲಿ ಒಂದು ಪಕ್ಕದಲ್ಲಿ ಯೇಸು ಕ್ರಿಸ್ತನು ಪ್ರೇ ಅನೇಕ ಬಾರಿ ದೇವದೂತನ ರೂಪದಲ್ಲಿ ಕಾಣ್ ನಾವು ನೋಡ್ತೇವೆ ಅಲ್ಲದೆ ಯೇಸು ಕ್ರಿಸ್ತನು ಪ್ರೇ ನಿಮ್ಮ ಮುಂದೆ ಒಕ್ಕಿಕೊಂಡು ಅಲ್ಲಿ ನಿಮ್ಮ ಸತ್ತುಗಳಲ್ಲಿ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವ ಪೀಡಿಸುವಾಗಿಯೂ ಆತನು ಇರುತ್ತಾನೆ ಯಾವಾಗ ದೇವಾಗ ವಿಧ ಆಗ ಯೇಸು ಕ್ರಿಸ್ತನು ಆತನ ಪ್ರಸನ್ನತೆಯು ನಿಮ್ಮ ಮುಂದೆ ಒಕ್ಕಿಕೊಂಡು ನಿಮ್ಮ ಸತ್ತಲ್ಲಿ ಇರುತ್ತಾಗ ಆತನು ಹೋರಾಟ ಮಾಡುತ್ತಾನೆ ಎಂಬುದನ್ನು ನಾವು ನೋಡ್ತೇವೆ ಇಪ್ಪತ್ತ್ ಮೂರನೇ ವಾಕ್ಯ ನನ್ನ ದೂತನು ನಿಮ್ಮ ಮುಂದೆ ಮುಂದೆ ನಡೆದು ಅಮ್ಮೂರಿಯರು ಇತ್ತಿಯರು ಪೆರಿಸಿಯರು ಕಾನನ್ಯರು ಇವಿಯರು ಏಬುಜಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವೆನು ಅವರನ್ನಾದರೂ ನಾನು ನಿರ್ಮೂಲ ಮಾಡುವೆನು ಅವರ ದೇವತೆಗಳನ್ನು ನೀವು ಬಾರದು ಪೂಜಿಸಲು ಬಾರದು ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹಸ್ತಂಭಗಳನ್ನು ನಾಶನ ಮಾಡಬೇಕು ನಿಮ್ಮ ದೇವರದ ಯೋನೊಬ್ಬನನ್ನೇ ಆರಾಧಿಸಬೇಕು ಪ್ರೇ ದೇವರು ಆತ್ಮಸ್ವರೂಪನಾಗಿದ್ದಾನೆ ಆತನನ್ನು ಆತ್ಮ ರೀತಿಯಲ್ಲಿ ಸತ್ಯ ಹಾಗೆ ಆರಾಧಿಸಲಾಗಬೇಕು ಪ್ರೇ ಶುಕ್ರ ನಾವು ನೋಡ್ತೇವೆ ಇವನೊಬ್ಬರ ಶುವಾರ್ತೆ ಒಂದನೇ ಆದ್ಯದಲ್ಲಿ ಒಂದನೇ ವಾಕ್ಯ ಜಾನ್ ಗೊಸ್ಪಲ್ ಚಾಪ್ಟರ್ ಒನ್ ವರ್ಸ್ ಒನ್ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿ ಇತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವು ಪ್ರೇರೆ ಝೋನ್ ಚಾಪ್ಟರ್ ಒನ್ ವರ್ಷ ಫೋರ್ಟೀನಲ್ಲಿ ಮನುಷ್ಯ ರೂಪದಲ್ಲಿ ಬಂದನು ಎಂಬ ನೋಡ್ತೇವೆ ಆದರೆ ಈ ವಾಕ್ಯ ಎಂಬ ಯೇಸು ಕ್ರಿಸ್ತನು ಪ್ರೇರೇ ಈ ವಾಕ್ಯಕ್ಕೆ ನೀವು ಬಿದೇರಾಗಬೇಕು ವಾಕ್ಯಕ್ಕೆ ಬಿದೇರಾಗು ದೇವನ ಆತ್ಮದಿಂದಲೂ ಸದ್ ಆರಾಧನೆ ಮಾಡುವಾಗ ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವಾದ ನೀವು ಏನು ಊಟ ಮಾಡುತ್ತಿರೋ ದೇವರು ನಿಮ್ಮ ಅನ್ನಪಾನ ಆಶೀರ್ವಾದ ಮಾಡ್ತಾನೆ ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗುತ್ತೆ ಮಾಡುವ ಇವತ್ತು ಲೋಕದಲ್ಲಿ ಅನೇಕ ಥರದ ರೋಗಗಳು ಅನೇಕ ಕಾಯಿಲೆಗಳು ಲೋಕದಲ್ಲಿ ಪ್ರೇರೇ ಉಂಟು ಪ್ರೇರೆ ಆದರೆ ಯಾವಾಗ ನೀವು ದೇವರನ್ನು ಆತ್ಮದಿಂದಲೂ ಆತನ ವಾಕ್ಯ ವಿದ್ಯರ ಕಣ್ಣು ಆತನ ಆರಾಧಿಸುವಾಗ ದೇವರಿತಾನೆ ನಾನು ನಿಮ್ಮ ಪಾನಗಳನ್ನು ಆಶೀರ್ವಿಸುತ್ತೇನೆ ನಿಮ್ಮೊಳಗೆ ಯಾವ ವ್ಯಾಧಿ ಮಾಡುತ್ತೇನೆ ಮಾಡುತ್ತೇನೆಂಬುದಾಗಿ ದೇವರಲ್ಲಿ ವಾಗ್ದಾನ ಕೊಡುತ್ತೇನೆ ಪ್ರೇರೇ ಆನಂತರ ಇಪ್ಪತ್ತಾರನೇ ವಾಕ್ಯ ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ ನಿಮಗೆ ಸಂಪೂರ್ಣದ ಆಯುಷ್ಯವನ್ನು ಕೊಡೋನು ಪ್ರೇ ದೇವರು ಎಲ್ಲ ಬಂಜತನ ಎಲ್ಲ ತೆಗೆದು ಸಂಪೂರ್ಣ ಆಯುಷ್ಯನ ಕೊಡುತ್ತೆ ನಿಮಗೆ ತೆಗೆದರು ವಾಗ್ದಾನ ಮಾಡ್ದಾನೆ ಪ್ರ ವಾಗ್ದಾನ ಇದು ನಿಮ್ಮ ಜೀವನದಲ್ಲಿ ಕಾರ್ಯವಾಗಬೇಕಾ ಒಂದೇ ಕಂಡೀಷನ್ ಪ್ರೇ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಸನ್ನಿವೇಶಗಳಲ್ಲಿ ದೇವರನ್ನು ಸುತ್ತಿಸುವು ನಿಮಗೆ ಗೊತ್ತಾಗಬೇಕು ಪ್ರತಿಯೊಂದು ಕಷ್ಟಗಳು ಪ್ರತಿಯೊಂದು ರೋಗಗಳು ಬರುವುದು ಸೈತನ ಬರುವುದು ಆ ಸೈತನನ್ನು ಓಡಿಸಬೇಕಾ ಸೈತನ ಸೋಲಿಸಬೇಕಾ ನೀವು ಮಾಡಬೇಕು ಒಂದೇ ಕೆಲಸ ದೇವರು ಒಳ್ಳೆಯವನು ಅದು ಕರುಣಾಮಯನು ಅದು ಪ್ರೀತಿ ಸ್ವರೂಪ ಅದನ್ನು ಕೃಪಾಪೂರ್ಣೆಗೆ ಆತನನ್ನು ಸ್ತುತಿ ಪದನ್ನು ಸೃತಿಸುವ ಕೊಂಡಾಡುವ ಎಷ್ಟು ದೇವರು ಸ್ತುತಿಸಿದರು ಕೊಂಡಾಡಿದರು ದೇವರ ಪ್ರಸನ್ನತೆ ನಿಮ್ಮ ಮಧ್ಯೆ ಬರ್ತದೆ ದೇವ ದೂತರು ನಿಮ್ಮ ಸಹಾಯಕ್ಕೆ ಬರ್ತದೆ ಆಗ ಸೈತನ ದೂತರು ಸೈತನ ಆಯ್ತು ಮುರಿದೋಗ್ತವೆ ಅನಂತರ ದೇವರ ಆತ್ಮ ನಿಮ್ಮಲ್ಲಿ ಮಾತನಾ ವಾಕ್ಯಗಳು ಓದುವಾಗ ವಾಕ್ಯ ಕೇಳುವಾಗ ಆ ವಾಕ್ಯಕ್ಕೆ ವಿಧರಾಗುವಾಗ ಯೇಸು ಕ್ರಿಸ್ತನು ದೇವರ ಪ್ರಶ್ನೆಯಂತೆ ನಿಮ್ಮ ಮುಂದೆ ಇಟ್ಕೊಂಡು ನಿಮ್ಮ ವಿರೋಧಿಗಳಿಗೆ ಯೇಸು ಕ್ರಿಸ್ತ ಹೋರಾಟ ಮಾಡಿಕೊಂಡು ನಿಮ್ಮ ಆ ವಿರೋಧಿಗಳು ನಿಮ್ಮನ್ನು ಮುಟ್ಟದಂತೆ ಆ ರೋಗಗಳು ಬರದಂತೆ ದೇವರು ನಿಮ್ಮನ್ನು ಕಾಪಾಡ್ತಾನೆ ಆಯುಷನ್ನು ಎಂಬುದಲ್ಲಿ ನಾವು ನೋಡ್ತೇವೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ವಾಕ್ಯದಲ್ಲಿ ನೀವು ಹೋಗುವ ಎಲ್ಲ ಕಡೆಯಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಎದುರಿ ಹುಟ್ಟಿಸಿ ಕಲವಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡು ಹೋಗುವಂತೆ ಮಾಡೋನು ನೋಡ್ತೇವೆ ದೇವರು ತಾನೇ ಪ್ರೇರೇ ನಿಮ್ಮ ವಿರುದ್ಧಗಳ ಹರದಲ್ಲಿ ಭಯ ನುಟ್ಟಿಸ್ತಾನೆ ನೀವು ಆ ವಿರೋಧಗಳಿಗೆ ಭಯ ಪಡಬೇಕಾದ ಅಗತ್ಯ ಇಲ್ಲ ಇಲ್ಲ ದೇವರು ತಾನೇ ನಿಮ್ಮ ಮುಂದೆ ಕೊಂಡು ಯಾರು ನಿಮಗೆ ವಿರುದ್ಧಗಳಿದ್ದರೋ ಅವರಲ್ಲಿ ದೇವರ ಹೆದರಿಕೆ ನುಟ್ಟಿಸ್ತಾನೆ ಅವ್ರಲ್ಲಿ ಕಲಾವಲ ಉಂಟು ಮಾಡ್ತಾರೆ ಅವ್ರು ನಿಮ್ಮನ್ನು ಮುಟ್ಟದಂತೆ ಅವ್ರನ್ನ ಓಡು ಹೋಗುವಂತೆ ಮಾಡ್ತಾನೆ ಆಗುತ್ತೆ ಇವತ್ತು ನೀವು ಯಾವ ಯಾವ ಒಂದು ವೇದಿಕೆಗಳಿಗೆ ಭಯಪಡೋಕ್ಕಿತ್ತಲ್ಲ ನೀವು ಒಂದೇ ಭಯಪಡಬೇಕು ದೇವರು ಜೀವಂತ ದೇವರಾಗಿದ್ದಾನೆ ಆತನ ಪರಿಸುಧನಾಗಿದ್ದಾನೆ ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ ಆತನ ಕೈ ರಕ್ಷಿಸ ರಕ್ಷಿಸುತ್ತದೆ ಅದಕ್ಕೋಸ್ಕರ ಆ ದೇವರ ವಾಕ್ಯಕ್ಕೆ ನೀವು ವಿಧರಾಗುವುದೇ ನಿಮ್ಮ ಪ್ರಥಮ ಗುರಿಯಾಗಬೇಕು ಆಗಬೇಕು ಒಂದು ಅವಿದ್ಯರಾದರೆ ಕೂಡಲೇ ಪಾಪ ಒಪ್ಪಿಕೊಳ್ಳಬೇಕು ಹರಿಕೆ ಮಾಡಬೇಕು ಆ ಪಾಪವನ್ನು ಬಿಟ್ಟು ಬಿಡಬೇಕು ಆಗ ದೇವರು ನಿಮ್ಮ ಮುಂದೆಗಡೆ ಹೋಗುವಾಗ ಆತನ ಪ್ರಸನ್ನ ಮುಂದೆ ಇರುವಾಗ ನಿಮ್ಮ ವಿರುದ್ಧ ಗ್ರಹದಲ್ಲಿ ದೇವರು ಭಯ ನುಟ್ಟಿಸ್ತಾನೆ ಅವ್ರಿಗೆ ಉಂಟು ಉಂಟು ಮಾಡಿ ಅವ್ರ ಅವ್ರು ನಿಮ್ಮಿಂದ ಓಡುವುದು ಮಾಡುತ್ತಾನೆ ಇಲ್ಲಿ ಇದು ದೇವರ ವಾಗ್ದಾನವಾಗಿದೆವರಿಗೆ ಪತ್ರಿಕೆ ಐದನೇ ಆದ್ಯದಲ್ಲಿ ಹದಿನಾರರಿಂದ ಇಪ್ಪತ್ತ ಆರನೇ ವಾಕ್ಯ ತನಕ ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ

ಪವಿತ್ರಾತ್ಮನು ಅನುಷ್ಠಾನ ನಡೆದುಕೊಳ್ಳಬೇಕಾಗುತ್ತೆ ಪ್ರದರ್ಥವಾಗಿದೆ ಯಾವಾಗನು ಯೇಸು ಕ್ರಿಸ್ತನಲ್ಲಿ ನಂಬಿಕಿಡಿದ್ರು ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಓಡಿ ನಿಮ್ಮ ನಿನ್ನ ಅಂಗೀಕಾರ ಮಾಡಿದ್ರು ಆವಾಗಲೇ ದೇವರ ಪವಿತ್ರಾತ್ಮನು ನಿಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾನೆ ಆ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದಾಗ ಆತ ನಿಮ್ಮ ಸಂಗಡ ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ ಆತನು ನಿಮ್ಗೆ ಹತ್ತೆ ಮಗನೇ ಈ ಇದು ಪಾಪ ಮಾಡಬೇಡ ಈ ಎಲ್ಲ ನಿಮಗೆ ಮನಸ್ಸಾಕ್ಷಿ ಮುಖಾಂತರ ಆತನು ಮಾತನಾಡ್ತಾನೆ ಹಾಗಾದ್ರೆ ನಿಮಗೆ ಚ ನಿಮಗೆ ಎರಡು ನಿಮಗೆ ದೇವರು ಆರಿಸಬೇಕು ನಿಮ್ಮ ಸರಿನಾದಿನ ಸ್ವಭಾವ ನಿಮಗೆ ಪಾಪ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ ಅದೇ ದೇವರ ಆತ್ಮನೇ ಮಗನೇ ಪಾಪ ಮಾಡಬೇಡ ಹಾಗೆ ನೀವು ಆ ದೇವರ ಆತ್ಮನ ಸ್ವರ ದೇವರ ವಾಕ್ಯಕ್ಕೆ ನೀವು ವಿಧರಾಗಿ ನಡೆಯಬೇಕು ಎಂಬುದಾಗಿ ಅಪಸ್ ಬಳಿರುತ್ತೆ ಆಗ ನೀವು ಶರೀರವಾದ ಅಭಿಲಾಸಗಳು ಎಷ್ಟು ಮಾತ್ರ ಯಾವಾಗ ನೀವು ದೇವರ ವಾಕ್ಯಕ್ಕೆ ವಿಧರಾಗಿದ್ರು ಹಾಗೆ ಶರೀರದ ಯಾವುದೇ ಇಚ್ಛೆಗಳಿಗೆ ನೀವು ಗುಲಾಮರಾಗುವುದಿಲ್ಲ ಶರೀರದ ಶರೀರಕ್ಕೆ ವಿಧಿಯರಾಗುವುದಿಲ್ಲ ದೇವರ ಆತ್ಮನಿಗೆ ವಿಧರಾಗಬೇಕು ಯಾಕೆಂದರೆ ಹದಿನೇಳಿನ ವಾಕ್ಯದಲ್ಲಿ ಈಗ ಉಂಟು ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಬರೀ ನಿಮ್ಮ ನಿಮ್ಮ ಆತ್ಮದಲ್ಲಿ ಹೋರಾಟ ನಡೀತದೆ ಬರೀ ಯಾವಾಗ ಸಂಕರ ಮಾಡ್ತೀರೋ ಆ ದಿನದಲ್ಲಿ ನಿಮ್ಮ ಆತ್ಮಲಿ ಹೋರಾಟ ಮಾಡ್ತಾರೆ ನಿಮ್ಮ ದೇವರ ಆತ್ಮ ಇರ್ತದೆ ಮಗನೇ ಇದು ಮಾಡಬೇಡ ಶರೀರ ಇರ್ತದೆ ಪಾಪ ಮಾಡಿ ಹಾಕಿದ್ವಿ ಈ ಹೋರಾಟ ನಿಮ್ಮಲ್ಲಿ ನಡೆಯುವಾಗ ಅಪ್ಪಸ್ತಪ ನೀವು ಮಾಡಲಿಸಿದ್ರು ಮಾಡ ಒಂದಕ್ಕೊಂದು ಒಂದಕ್ಕೊಂದು ಪ್ರೇ ಈ ಶರೀರಾದಿನ ಸ್ವಭಾವ ದೊಡ್ಡ ಸತ್ರುವವಾಗಿದೆ ಈ ಈ ಶರೀರದ ಸ್ವಭಾವವು ದೇವರ ವಾಕ್ಯಕ್ಕೆ ವಿಧಿರಾಗುವುದಕ್ಕೆ ಒಪ್ಪುವುದಿಲ್ಲ ಅದಕ್ಕೋಸ್ಕರ ಈ ಶರೀರಾದಿನ ಸ್ವಭಾವವು ದೇವರ ಆತ್ಮನಿಗೆ ವಿದರಾಗಬೇಕಾ ನೀವು ಪ್ರಾರ್ಥನೆ ಮಾಡಲು ಅಭ್ಯಾಸ ಮಾಡಬೇಕು ನೀವು ಸ್ತುತಿ ಮಾಡಬೇಕು ಎಷ್ಟು ನೀವು ಸ್ತುತಿಸ್ತೀರೋ ಅಷ್ಟು ದೇವರಾತ್ಮನ ಶಕ್ತಿಯು ನಿಮ್ಮಲ್ಲಿ ತುಂಬ ದೇವರಾತ್ಮನ ಭಾಳ ನಿಮ್ಮಲ್ಲಿ ತುಂಬ ದೇವರಾತ್ಮನ ಅಭಿಷೇಕವು ನಿಮ್ಮಲ್ಲಿ ದೇವರ ದೇವರಾತ್ಮ ಭಾಳ ನಿಮ್ಮಲ್ಲಿ ತುಂಬ ಆಗ ಹಾಗೆ ದೇವರ ಆತ್ಮನ ಬಲದಲ್ಲಿ ಆ ಆ ಪವಿತ್ರ ಶಕ್ತಿಯು ನಿಮಗೆ ಆ ಶರೀರದ ಸ್ವಭಾವಕ್ಕೆ ನೀವು ವಿರೋಧವಾಗಿ ವಾಕ್ಯಕ್ಕೆ ವಿಧಾನ ಹಾಕಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಒಂದು ವೇಳೆ ಪರಿಸ್ಥಿತಿಗಳು ಬರಬೇಕ ನೀವು ಗುಣ ಕುಟ್ಟುವುದಾದರೆ ಪ್ರೇ ದೇವರ ಕೋಪ ಬರ್ತದೆ ಆಗ ಶರೀರದ ಸ್ವಭಾವ ಪ್ರೇರೆ ಕಾರ್ಯ ಮಾಡ್ತದೆ ಪವಿತ್ರಾತ್ಮನಿಗೆ ಕಾರ್ಯ ಮಾಡಲಿಕ್ಕೆ ಅದು ಅಡ್ಡಿಯಾಗ್ತದೆ ಅದಕ್ಕೆ ಅಪ್ಪದ ಪೌಲುತೇನೆ ಆ ಕೀರ್ತನೆ ಎಲ್ಲ ಸನ್ನಿವೇಶಗಳಲ್ಲಿ ದೇವರು ಸ್ತುತಿ ಮಾಡಿಬಿಟ್ಟರೆ ನೀವು ಪ್ರತಿದಿನ ಸ್ತುತಿ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ಸ್ತುತಿ ಮಾಡಿದ್ದರೆ ಮಾತ್ರವೇ ನಿಮ್ಮ ಆತ್ಮ ಬಲಗೊಳ್ಳುತ್ತೆ ಆಗ ಮಾತ್ರ ಬರ್ರೆ ನಿಮಗೆ ಪವಿತ್ರಾತ್ಮನ ಸ್ವರ ಪೌರತ್ಮನ ಬರೀ ದೇವರ ವಾಕ್ಯಕ್ಕೆ ವಿಧೇರಾಗಲಿಕ್ಕೆ ನೀವು ಬಲ ಹೊಂದುತ್ತೀರಿ ಮತ್ತು ಈ ಹೋರಾಟದಲ್ಲಿ ಜಯ ಹೊಂದುತ್ತೀರಿ ಇಲ್ಲದಿದ್ದರೆ ಇಲ್ಲ ಅದೀನವಾಗುತ್ತದೆ ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನಿಯಮ ನಿಷ್ಠೆಗಳಿಗೆ ಅದಿನರಲ್ಲ ಅಂದರೆ ನೀವು ದೇವರ ಆತ್ಮನಿಗೆ ವಿದೆಯಾಗಿ ನಡೆಯುವುದಾದರೆ ನೀವು ಯಾವ ಪಾಪಕ್ಕೆ ನೀವು ಅಧೀನರಾಗುವುದಿಲ್ಲ ಹತ್ತೊಂಬತ್ತು ಶರೀರಾಭಾವದ ಕ್ರಮಗಳು ಪರಿಸಿದ ವಾಗ್ಯವಾವೆ ಯಾವುದೆಂದರೆ ಜಾರುತ್ವ ಬಂಡುತನ ನಾಚಿಕೆ ಗೇಡತನ ವಿಗ್ರಹಾರಾಧನೆ ಮಾಟ ಅಗೆತನ ಜಗಳ ಒಟ್ಟಿ ಕಿಚ್ಚು ಸಿಟ್ಟು ಟಕ್ಷಭೇದ ಭಿನ್ನಮತ ಮಸ್ತರ ಕುಡಿಕಿತನ ದುಂದುತನ ಇಂಥವುಗಳೇ ಈಗಲೇ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಇಲ್ಲಪ್ಪ ಇಲ್ಲಪ್ಪೇನೆ ನೀವು ಎಷ್ಟು ಕೃತನ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ತೀಕ್ಷ್ಣ ತೆಗೆದುಕೊಂಡು ಕರ್ತನ ಸಭೆಗೆ ಹೋಗಿಕೊಂಡು ನೀವು ದೇವರ ವಾಕ್ಯವನ್ನು ಕೇಳಿಕೊಂಡು ಆ ವಾಕ್ಯಕ್ಕೆ ನೀವು ಅವಿದೇ ಹೋಗುವುದಾದರೆ ಪ್ರೇರೇ ನಿಮ್ಮಲ್ಲಿ ಆ ಶರೀರ ಕ್ರಮಗಳು ಕರ್ಮಗಳು ಆ ಶರೀರ ಪಾಪಗಳು ತೋರಲ್ಪಡುತ್ತೆ ಆ ಶರೀರದ ಪಾಪಗಳು ನಿಮ್ಮಲ್ಲಿ ತೋರಲ್ಪಡುವಾಗ ಶರೀರವಾದ ಗುಣಗಳು ತೋರಲ್ಪಡುವುದರ ಪಡೆಯುವುದಾದರೆ ಆ ಅಂಥವರು ಪರಲೋಕಕ್ಕೆ ಹೋಗುವುದಿಲ್ಲ ಇನ್ನು ಅರ್ಥವದೆ ಅಂಥವರಿಗೆ ದೇವರ ರಕ್ಷಣೆ ಸಿಗುವುದಿಲ್ಲ ಅಂಥವರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅದಕ್ಕೆ ದೇವರು ಈ ನಿಮಗೆ ಸೂಕ್ತ ಸಹಾಯ ಮಾಡಬೇಕಾ ನಿಮಗೆ ಬಂದ ಕೀಡ್ನಿಂದ ನಿಮಗೆ ತಪ್ಪಿಸಬೇಕಾ ಮನಕರ ವ್ಯಾಧಿಯು ಮೊಟ್ಟದಿದ್ದರೆ ಕಾಪಾಡಬೇಕಾ ನಿಮ್ಮ ಮಗಲ್ಲಿ ಸಾವಿರ ಜನರು ಸತ್ತು ಬಿದ್ದರು ಬಲಗಡೆಯಲ್ಲ ಹತ್ತು ಸಾವಿರ ಜನರು ಸತ್ತು ಬಿದ್ದರು ಯಾವ ವ್ಯಾಧಿ ಮುಟ್ಟಬಾರದ ನೀವು ಹೋಗುವಾಗ ಬರುವಾಗ ನಿಮ್ಮನ್ನು ಕಾಪಾಡೋದಕ್ಕೆ ದೇವು ದೂತರ ದಂಡು ಬರಬೇಕಾ ಇದಕ್ಕೆಲ್ಲ ಒಂದೇ ಸೀಕ್ರೆಟ್ ಆಗಿದೆ ಪ್ರೇ ದೇವರ ವಾಕ್ಯಕ್ಕೆ ದೇವರ ವಾಕ್ಯವೇ ಯೇಸು ಕ್ರಿಸ್ತನು ದೇವರ ಆತ್ಮನು ಒಬ್ಬ ವ್ಯಕ್ತಿ ಆಗಿದೆ ದೇವರ ಆತ್ಮನು ಪ್ರ ಅನುಸಾರ ನಡೆಯುವುದಂದ ಅರ್ಥ ವಾಕ್ಯಕ್ಕೆ ವಿದಿರಾಗಿ ನಡೆಯುವುದು ಯಾವಾಗ ದೇಹ ವಾಕ್ಯಕ್ಕೆ ವಿದಿರಾಗ್ತಿರೋ ಹಾಗೆ ಸರೀರಾಜನ ಸ್ವಭಾವಕ್ಕೆ ನೀವು ಗುಲಾಮವಾಗುವುದಿಲ್ಲ ಈ ಪಾಪಗಳು ನಿಮ್ಮಲ್ಲಿ ಕಾಣ ಅದಕ್ಕೆ ಬದಲಾಗಿ ನಿಮ್ಮಲ್ಲಿ ಇಪ್ಪತ್ತೆರಡನೇ ವಾಕ್ಯದ ನೋಡ್ತೇವೆ ಆದರೆ ದೇವರಾತ್ಮನ ಉಂಟೋಗುವ ಫಲವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮಯದ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸದಿಲ್ಲ ಆ ಪಂದರೆ ಯಾವಾಗ ನೀವು ಪವಿತ್ರ ಅನ್ಸ್ ನಡೀತಿರು ಈ ಒಂಬತ್ತು ಫಲಗಳು ಒಂಬತ್ತು ಗುಣಗಳನ್ನು ಕಾಣಪಡುವಾಗ ಯಾವ ಧರ್ಮಶಾಸ್ತ್ರ ಅಕ್ಷರ ಧರ್ಮಶಾಸ್ತ್ರ ಅಂತ ಧರ್ಮಶಾಸ್ತ್ರದಲ್ಲಿ ಹತ್ತು ಆಜ್ಞೆಗಳು ಉಂಟುಪಡೆ ಆ ಹತ್ತು ಆಜ್ಞೆಗಳಲ್ಲಿ ಯಾವ ಆಜ್ಞೆಯನ್ನು ಅವಧಿ ಹೋಗಿದರೆ ಅದು ನಿಮಗೆ ಅಪರಾಧ ತೀರ್ಪು ಕೊಡ್ತದೆ ಹಾಗಾದ್ರೆ ಇಲ್ಲಿ ಅಪ್ರೆ ನೀವು ಪವಿತ್ರ ಆತ್ಮನುಸಾರವನ್ನು ನಡೆಯುವುದರಿಂದ ಅರ್ಥ ವಾಕ್ಯಕ್ಕೆ ವಿಧರೆ ಹೋಗುವಾಗ ಎಲ್ಲ ನೀವು ವಿಧಾನ ಹಾಕ್ತೀರಿ ಆಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂಬುದಕ್ಕೆ ತೀರ್ಪು ಮಾಡುವುದಿಲ್ಲ ಆಗಿದೆ ದೇವರ ವಾಕ್ಯ ಅತಿ ಸ್ಪಷ್ಟ್ರೆ ದೇವರು ಕೊಟ್ಟ ದಸಾಜ್ಞೆ ಹೊಸ ಮುಳುಗಿರುಪ್ರೆ ಆ ದಸಾಜ್ಞೆ ಮತ್ತೆ ಬರುಸಲ್ಲಿ ಹೆಸರು ಅನೇಕ ಆಜ್ಞೆ ಕೊಟ್ಟಿದ್ದ ಅಲ್ಲಿ ಪ್ರೇ ಮತ್ತೆ ಹೊಸ ಅನೇಕ ಆಜ್ಞೆ ಹತ್ತು ಆಜ್ಞೆಗಿಂತೂ ಅನೇಕ ಆಜ್ಞೆಗಳು ನಮಗೆ ಕೊಟ್ಟಿದ್ದಾನೆ ಅಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೀಲಿಕ್ಕೆ ನಿಮಗೆ ಬೇಕು ಪ್ರೇರಿ ಒಂದು ನಿಮ್ಮ ಆತ್ಮದಲ್ಲಿ ಬಲ ಬೇಕು ನಿಮಗೆ ದೇವರ ವಾಕ್ಯ ಬೇಕು ಅದಕ್ಕೆ ಶೃತಿ ಯಜ್ಞ ಸಮರ್ಪಡಿಸುತ್ತಾರೆ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳುತ್ತೀರಿ ವಾಕ್ಯಕ್ಕೆ ವಿಧಿಯಾಗುವಾಗ ದೇವರ ವಾಕ್ಯ ನಿಮಗೆ ವಿಧಿ ಮಾರ್ಗ ನಡೆಸುವಾಗ ನೀವು ವಿಧಿಯಾಗುವಾಗ ಪ್ರೇ ನಿಮ್ಮಲ್ಲಿ ಸರಿಭವಾದ ಕ್ರಮಗಳು ತೋರಲ್ಪಡುವುದಿಲ್ಲ ನೀವು ನೀವು ಪವಿತ್ರ ವಿಧರಾಗುವಾಗ ಒಂಬತ್ತು ಫಲಗಳು ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧಿಸುವ ಸಮಯದ ಮೆ ಎಂಬ ಒಮ್ಮ ಫಲಗಳನ್ನು ತೋರಲ್ಪಡುವಾಗ ಯಾವ ಧರ್ಮಶಾಸ್ತ್ರವೂ ಆಗಬಹುದು ಯಾವ ಸೈತನ್ನು ಆಗ್ಬೋದು ನಿಮಗೆ ಅಪರಾಧಿ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾದರೆ ಈ ರೀತಿ ನಡೆಯುವಾಗ ಬರೆಯೇ ಅಗ್ನಿ ಬಾಣಗಳು ನಿಮ್ಮ ಮೇಲೆ ಜಯ ಹೊಂದುವುದಿಲ್ಲ ಸೈತನ್ನು ಒಂದು ದಾರಿಯಲ್ಲಿ ಬಂದರೂ ಆದರೆ ಏಳು ದಿನ ಓಡಿ ಹೋಗ್ತಾರೆ ಸೈತನ್ನ ಯಾವ ಆಯುಧಗಳು ನಿಮ್ಮ ಮೇಲೆ ಜಯಿಸುವುದಿಲ್ಲ ನಿಮ್ಮ ಮಾತನಾಡುವ ಎಲ್ಲ ಕೆಟ್ಟ ನಾಲಿಗಳು ಅದು ಕಡಿಲಿ ಬಿಡುತ್ತವೆ ಯಾವ ಶಾಪವು ನಿಮಗೆ ತಾಗುವುದಿಲ್ಲ ಎಷ್ಟೇ ಒಂದೇ ಕಂಡೀಷನ್ ಒಂದು ಸ್ತುತಿಯನ್ನು ಮಾಡಬೇಕು ನಿಮ್ಮ ನಡತೆಯನ್ನು ಸರಿಪಡಿಸಬೇಕು ಆವಾಗುತ್ತದೆ ಇಂಥವುಗಳನ್ನು ಯಾವ ಧರ್ಮ ಆಕ್ಷೇಪಿಸುವುದಿಲ್ಲ ಈಗ ನಾವು ನಾಲ್ಕನೇ ಸಂಘ ನೋಡ್ತೇವೆ ಐಕ್ಯತೆಯನ್ನು ಕಾಪಾಡಿಕೊಳ್ಳುವರಾಗಬೇಕು ಎ ಪೇಜ್ ದವರಿಗೆ ಬಂದ ಪತ್ರಿಕೆ ನಾಲ್ಕನೇ ಆದ್ದಲ್ಲಿ ಒಂದರಿಂದ ಮೂರು ವಾಕ್ಯ ಎ ಪಿ ನಟರ್ ಫೋರ್ ಒನ್ ಟೂ ತ್ರೀ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಶರೆಯವನ್ನೆಂದ ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಹೋಗುವ ਅਈ ਕਿਹੋਨ ਕਾਪੜੇ ਕੋਲ ਦੇਖ ਆ ਸਕਤਰ ਆਖਰੀ ਪ੍ਰੀਤ ਅਤੀ ಪ್ರಾಮುಖ್ಯವಾದರೆ ಇವತ್ತು ಬರೀ ಅನೇಕ ಕುಟುಂಬದಲ್ಲಿ ಬರೆಯತ್ಮ ಅನೇಕ ಕುಟುಂಬದಲ್ಲಿ ಜಗಳಗಳು ಗಂಡೆ ಮೇಲೆ ಜಗಳ ಗಂಡದ ಮೇಲೆ ಅಸಮಾಧಾನ ಗಂಡನ ಮಧ್ಯದಲ್ಲಿ ಐಕ್ಯತೆಲ ಗಂಡೆಡತಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪವೇ ದಿವಸ ಅವರು ಮದುವೆ ಜೀವಿತದಲ್ಲಿ ಎಂಜಾಯ್ ಮಾಡ್ತಾರೆ ಮತ್ತು ಅವ್ರು ಡೈವರ್ಸ್ ಹೋಗ್ತಾರೆ ಇದೆಲ್ಲ ಕಾರಣ ಬರ್ರೆ ಈ ಪವಿತ್ರ ಫಲಗಳು ನಿಮ್ಮ ನಿಮ್ಗೆ ಒಬ್ಬರೊಬ್ಬರನ್ನು ಸುದ್ದಿ ಆಗುದಿಲ್ಲ ಬರೀ ನಿಮ್ಮ ಕುಟುಂಬದಲ್ಲಿ ದೇವರ ರಕ್ಷಣೆಯನ್ನು ಅನುಭವ ಮಾಡಬೇಕಾ ನಿಮ್ಮ ಕುಟುಂಬದಲ್ಲಿ ದೇವರ ಆಶ್ರತೆ ಕಂಡುಕೊಳ್ಬೇಕಾ ನಿಮ್ಮ ಕುಟುಂಬವು ಎಲ್ಲ ಕುಟುಂಬಕ್ಕಿಂತ ಮೇಲೆ ನಿಮ್ಮ ಕುಟುಂಬವು ಮೇಲೆಗೆ ಎತ್ತಲು ಬಿಡಬೇಕಾ ನಿಮ್ಮ ಕುಟುಂಬವು ಅನ್ಯ ಜನರ ಮುಂದೆ ನಿಮ್ಮ ತಲೆ ಎತ್ತಲು ಪಡಬೇಕಾ ನಿಮ್ಮ ಸ್ವತ್ತರ ಮುಂದೆ ಅವತ ಮೇಜಿನ ಸಿದ್ಧಪಡಿಸಬೇಕಾ ಒಂದು ನಿಮ್ಮ ಸಾಲ ಇರುವುದರೆ ಆ ಶಾಲೆ ನಿಮಗೆ ಬಿಡುಗಡೆ ಆಗಬೇಕಾ ಹಾಗಾದರೆ ಇಲ್ಲಿ ಆಪತ್ತು ಪಡೆಯುತ್ತೆ ನೀವು ಪ್ರೀತಿಯಿಂದ ದೀರ್ಘಕಾಲದಿಂದ ಒಬ್ಬರನ್ನೊಬ್ಬರನ್ನು ಸಹಿಸಿಕೊಳ್ಳಬೇಕು ಸಮಾಧಾನ ಎಂಬ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಐಕ್ಯವನ್ನು ಕಾಪಾಡಲು ಆಸಕ್ತಿ ಆಗಬೇಕು ಪ್ರೇ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೇ ಜಗಳ ಆಗುವಾಗ ಒಂದೇ ಗಂಡ ಇರಬೇಕು ಆಗ ಪ್ರೇ ಆಗ ಎಂಡತ್ತಿಮಾ ಹೀಗೆ ಗಂಡಂಡತಿ ಮಧ್ಯೆ ಜಗಳ ಆಸ್ಪದ ಕೊಡಬಾರದು ಒಬ್ಬರೊಬ್ಬರು ಬಲನತಿ ಗಂಡ ಹೆಂಡತಿ ಇಬ್ಬರು ಸಹಿಸಿಕೊಳ್ಳಬೇಕು ಸಮಾಧಾನ ಕಾಪಾಡಬೇಕು ಜಗಳಕ್ಕೆ ಅಸಮಾಧಾನಕ್ಕೆ ಕೋಪಕ್ಕೆ ಅವಕಾಶ ಕೊಡಬಾರದು ಎಷ್ಟು ನೀವು ನಿಮ್ಮ ಕುಟುಂಬದಲ್ಲಿ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಕಾಪಾಡಿಕೊಳ್ತಾರೋ ಆಗ ನಿಮ್ಮಲ್ಲಿ ಒಂದೇ ಮನಸ್ಸು ಬಂದೆ ಆಗ ನೀವು ಮಾಡೋ ಪ್ರಾರ್ಥನೆಯಲ್ಲಿ ಬಲ ಉಂಟು ಆಗ ನಿಮ್ಮ ಪ್ರಾರ್ಥನೆ ಆಶೀರ್ ಮಾಡ್ತಾರೆ ಯಾಕೆಂದ್ರೆ ಅಪ್ಪ ಅದ್ರ ಪೇತನ ಇರ್ತಾರೆ ಒಂದನೇ ಪೇತನ ಪತ್ರಿಕೆ ಮೂರನೇ ಆದ್ಯದಲ್ಲಿ ಆರು ಮತ್ತು ವಾಕ್ಯ ಫಸ್ಟ್ ಪೀಟರ್ ತ್ರೀ ಸಿಕ್ಸ್ ಹಾಗೆ ಅಬ್ರಾಹ್ಮನಿಗೆ ವಿಧೆಯಲಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ ನೀವು ಸಾರಲ ಕುಮಾರ್ತೆಗಳಾಗಿದ್ದೀರಲ್ಲ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲ ಎಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಅವರ ಜೀವ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ ಸಲ್ಲಿಸಿರಿ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಇಲ್ಲಿ ಅಪ್ಪಸ್ತದ ಪೇತೊಳ್ತಾನೆ ಪ್ರತಿಯೊಬ್ಬ ಸ್ತ್ರೀಯರು ಸಾರಲ ಹಾಗೆ ತಮ್ಮ ಗಂಡಂದಿರಿಗೆ ಯಜಮಾನ ಎಂಬುದಿಗೆ ಗೌರವ ಕೊಡೋರಾಗಬೇಕು ತಮ್ಮ ಗಂಡಂದಿರಿಗೆ ಪ್ರತಿಯೊಂದು ಸ್ತ್ರೀಯರು ವಿಧಿಯರಾಗಬೇಕು ಈ ರೀತಿ ನಿಮ್ಮ ಗಂಡನಿಗೆ ನೀವು ಗೌರವ ಕೊಡುವಾಗ ನಿಮ್ಮ ಗಂಡ ಯಜಮಾನ ಎಂಬುದಾಗಿ ಅವರಿಗೆ ನೀವು ಅದರಿಂದ ಆಗುವಾಗ ನೀವು ಯಾವ ಕೇಳಿಗೂ ಭಯಪಡೋ ಅಗತ್ಯವಿಲ್ಲ ಎಂಬುದಾಗಿ ಪೇತೊಳ್ತಾನೆ ಆನಂತರ ಅಪ್ಪಸ್ತ್ರ ಪೇ ತೋಳ್ತಾರೆ ಪುರುಷರು ತಮ್ಮ ಹೆಂಡತಿಯು ಬಲೆಯಲ್ಲಿ ನಮ್ಮದೇ ತಿಳಿದುಕೊಂಡು ಅವರ ಸಂಗಡ ವಿವೇಕತನಿಂದ ಭೋಗತನ ಮಾಡಬೇಕು ಯಾಕಂದರೆ ಅವರಲ್ಲಿ ಜೀವವನ್ನು ಅವರು ಸಹಿಸಿಕೊಂಡು ಮಾಡಿದ್ದಾರೆ ಅವ್ರ ಜೀವ ಈ ರೀತಿ ಗಂಡತಿ ಒಬ್ಬರೊಬ್ಬರು ಪ್ರೀತಿಪೂರ್ವಕವಾಗಿ ಸಹಿಸಿಕೊಂಡು ಐಕೆಯನ್ನು ಕಾಪಾಡಿಕೊಂಡರೆ ಪೇತೊಳಿದರೆ ಅವರ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ ಒಂದೇ ಪ್ರಿಯುತ ಅನೇಕ ಕುಟುಂಬಗಳು ಪ್ರಿಯುತು ಸಮಾಧಾನವಿಲ್ಲ ಅನೇಕ ಅನೇಕರು ಪ್ರೀತಿ ಸಂದರ್ಭರು ದೇವರು ಅನೇಕರು ಸಮಾಧಾನವಿಲ್ಲ ಅನೇಕರು ಬಡತನದಲ್ಲಿ ಅನೇಕರು ಸಾಲದಲ್ಲಿ ಅನೇಕರು ನಿರಾಸೆಯಲ್ಲಿ ಅನೇಕರು ಜುಗುಬ್ಸದಿದ್ದಾರೆ ಇದೇ ಕಾರಣ ಬೇರೆ ನಿಮ್ಮ ಮಧ್ಯೆ ಆಯ್ಕೆತ್ತಿಲ್ಲ ಈ ಐಕ್ಯತೆ ಬರೀಬೇಕ ನಿಮ್ಮ ಸರಿಯಾದ ಸ್ವಭಾವವನ್ನು ಪ್ರೇರಣೆ ದಿನಾಲು ವಾಕ್ಯದ ಮುಖದ ತಿರಸ್ಕಾರ ಮಾಡಿರಿ ಆಗ ಪವಿತ್ರ ಫಲಗಳು ನಿಮಗೆ ಬರುವಾಗ ನೀವು ಆಗ ಸಹಿಸಿಕೊಳ್ಳುತ್ತೀರಿ ಆ ಐಕ್ಯತೆಯಿಂದ ನೀವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ಆಗ ದೇವರು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಕಾಪಾಡುತ್ತಾನೆ ಸಂರಕ್ಷಿಸ್ತಾನೆ ದೇವರೇ ದೇವರು ನಿಮಗೆ ಸ್ತೋತ್ರವಾಗಿರಿ ಈ ಸಂದೇಶವು ನಿಮ್ಮ ಜೀವಿತ ಉತ್ತೇಜನ ಆಗುತ್ತದೆ ನಿಮ್ಮ ಪೂರ್ಣ ಮಾಡಿ ನಿಮಗೆ ಯಾವುದೇ ಪ್ರಾರ್ಥನೆ ರಿಕ್ವೆಸ್ಟ್ ನಮಗೆ ಕೊಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ಪರೋಕ್ಷ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮಿನ ಕೊಂಡಾಡ್ತೇವೆ ಈ ಸಂದರ್ಭ ಪ್ರತಿಯೊಂದು ಕುಟುಂಬಗಳನ್ನು ಪ್ರತಿ ವೀಕ್ಷಕರೇವ ಪ್ರತಿದಿನ ನಿನ್ನ ಸುತ್ತೆ ತಮ್ಮ ನಡತನ ಸರಿಪಡಿಸಿಕೊಳ್ಳುವುದಕ್ಕೆ ನಿನ್ನ ಕೃಪೆಯನ್ನು ದೇವ ಈ ವೀಕ್ಷಕರ ಅನುಗ್ರಹಿಸು ಮತ್ತು ಈ ಪ್ರತಿಯೊಂದು ವೀಕ್ಷಕರ ದೇವ ಎಲ್ಲ ಕೇಡಿನಿಂದ ದುರ್ಮರಣ ದುರ್ಘಟನೆ ಅಪಘಾತದಿಂದ ವ್ಯಾಧಿಯಿಂದ ರಕ್ಷಿಸಿ ಸಂರಕ್ಷಣೆ ಮಾಡುವ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್